ನವೀನ್ ಮಯೂರ್ ಅವರ ನಿಜವಾದ ಹೆಸರು ನವೀನ್ ಮಯೂರ್ ಅಲ್ಲ? ನವೀನ್, ಓನ್ಲಿ ನವೀನ್. ಅದಾದ್ಮೇಲೆ ಅವನು ಮಯೂರ್ ಇಟ್ಕೊಂತೀನಿ ಅಂತ ಇಟ್ಕೊಂಡೆ. ಸೊ ನೀವು ಮೂಲತಃ ಬಸವನಗುಡಿ ಕಡೆಯವರು? ಎಲ್ಲ ಸೌತ್ ಬಸವನಗುಡಿ, ಮೇನ್ ಆಗಿ ಬಸವನಗುಡಿ, ಟಾಟಾ ಸಿಲ್ಕ್ ಫಾರಮ್, ಎನ್ ಆರ್ ಕಾಲೋನಿ, ಆ ಏರಿಯಾನವರು ನಾವು. ಬಸವನಗುಡಿ ಬಾಯ್ಸ್? ಬಸವನಗುಡಿ ಬಾಯ್ಸ್ ನಾವು. ಮಾಡ್ಲಿಂಗ್ ಹೇಗೆ ಬಂತ ಅವ್ರಿಗೆ ಆಸಕ್ತಿ? ಮಾಡ್ಲಿಂಗ್ ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಕೆಲವು ಕಾಲೇಜಲ್ಲಿ ನಿನ್ ಪರ್ಸನಾಲಿಟಿ ಚೆನ್ನಾಗಿದೆಯಾ, ಹಂಗಿದ್ಯಾ, ನೀನ್ ಯಾಕೆ ಹಿಂಗ್ ಮಾಡಬಾರ್ದು ಹಂಗ್ ಮಾಡಬಾರ್ದು ಅಂತ ಹೋದ, ಪ್ರಾಕ್ಟೀಸ್ ಮಾಡಿ ಇಮಿಡಿಯೇಟ್ಲಿ ಗಾಟ್ ವೆರಿ ಗುಡ್ ರೆಕಗ್ನಿಷನ್, ಗೆ ಸಮ್ ಪ್ರೈಸ್ ಆಲ್ಸೋ ಬಂತು ಅಂತ ಕಾಣಿಸುತ್ತೆ. ಸ್ನೇಹಿತರೆ, ನೀವೆಲ್ಲ ಆಸೆ ಪಟ್ಟಿದ್ರಿ, ತುಂಬ ವರ್ಷಗಳಿಂದ ನಾನು ಹುಡುಕಿ ಹುಡುಕಿ ಸಿಕ್ಕಿದ್ರು ಮಾತಾಡಿದ್ದೆ, 2 ವರ್ಷಗಳಿಂದನೇ ಮಾತಾಡಿದ್ದೆ. ಕಾರಣಾಂತರಗಳಿಂದ ನಾನು ಅವಾಗ ಶೂಟಿಂಗ್ ಮಾಡೋದಕ್ಕಾಗಿಲ್ಲ, ಬಟ್ ನನ್ನ ಪ್ರಯತ್ನ ನಿರಂತರವಾಗಿತ್ತು. ಈಗ ನಮ್ಮ ಶ್ರೇಯಸ್ ಅವರ ಮೂಲಕ, ಅಂದರೆ ಶ್ರೇಯಸ್ ಅಂದರೆ ಈಗ ನಾನು ಯಾರ ಸಂದರ್ಶನ ಮಾಡೋಕೆ ಹೋಗ್ತೀನಿ, ಆ ಅತಿಥಿಯ ತಮ್ಮ, ಅಂದರೆ ಆ ಅತಿಥಿಯಾಗಿಲ್ಲ, ಕಾಲವಾಗಿದ್ದಾರೆ. ಅವರ ಹಳೆ ಮನೆ ಇದ್ದಿದ್ದ ಜಾಗ ಇದು, ಇಲ್ಲಿಗೆ ಬಂದಿದ್ದೀನಿ. ಅವರು ಇವಾಗ ಮನೆ ಬೇರೆ ಆಗಿದೆ, ಬನ್ನಿ. ತುಂಬ ಒಂಥರ ಮನಸ್ಸನ್ನ ಮುಟ್ಟೋಕತ್ತೆ, ತಟ್ಟೋಕತ್ತೆ. ನವೀನ್ ರೆಸಿಡೆನ್ಸಿ ಯಾರು ಅಂತ ಗೊತ್ತಾಗತ್ತೆ, ಬನ್ನಿ ಒಳಗಡೆ. ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಸೂರದ್ರೂಪಿ ಕಲಾವಿದ, ನಾಯಕ, ನಟ, ತುಂಬ ಜನ ನೀವು ಕೇಳಿದಂಥ ಒಬ್ಬ ವ್ಯಕ್ತಿಯ ಮನೆ ಒಪ್ಪಿರಲಿಲ್ಲ ಅವರ ಮನೆಯಲ್ಲಿ ಸಂದರ್ಶನ ಕೊಡೋದಕ್ಕೆ ಕೆಲವು ವರ್ಷಗಳ ಹಿಂದೆ ನಾನು ಪ್ರಯತ್ನ ಕೊಟ್ಟಾಗ. ಈಗ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ, ಅವ್ರ ಮನೆಗೆ ಹೋಗೋಣ. ಇವನೇನು ಅವ್ರ ತಂದೆ ಇವಾಗ ಸಿಗ್ತಾ ಇರಲಿ, ಅವ್ರ ತಂದೆ ಸಿಕ್ಕಿದಾಗ ಯಾರು ಏನು ಅಂತ ನೀವು ನೋಡ್ತೀರಾ. ಹಾಗೆ ಮೇಲ್ಗಡೆ ಹೋಗೋಣ, ಬಂದಿಸ್ತೇವೆ. ವೀಕ್ಷಕರ ಸ್ನೇಹಿತರೆ, ನಮಸ್ಕಾರ ನಿಮ್ಮೆಲ್ಲರಿಗೂ. ನಿಮ್ಮ ರಘುರ ಮಾಡುವ ಪ್ರೀತಿಯ ಹಾಗೂ ಆತ್ಮೀಯ ನಮಸ್ಕಾರಗಳು. ನಿಜ ಹೇಳಬೇಕು ಅಂತಂದರೆ, ಇದು ಯಾವುದು ಮುಗಿಸುತ್ತಿಗೆ ಹೇಳ್ತಾ ಇಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮನೋಭಾವ ಅಂತ ಹೇಳ್ತೀವಲ್ಲ, ಅದು ಖಂಡಿತ ನನಗೀಗ ಬಂದಿದೆ. ಯಾಕೆಂತಂದರೆ, ನೀವೆಲ್ಲ ಕೇಳಿದ್ರಿ, ಈಗಲ್ಲ, ನಾನು ಯಾವಾಗ ನನ್ನ ಆರ್ ಆರ್ ಕನಸುಗಳ ಕಾರ್ಖಾನೆ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿದ್ನೋ, ಪ್ರತಿಯೊಬ್ಬರು ನೀವೆಲ್ಲರೂ ನಮ್ಮ ನವೀನ್ ಮಯೂರ್ ಅವ್ರ ಬಗ್ಗೆ, ಅವ್ರ ಮನೆಯವ್ರನ್ನ ಮಾತಾಡಿಸಿ, ಅವ್ರದ್ದು ಜೀವನದ ಕತೆ ದಾಖಲೆ ಮಾಡಿ ಅಂತ ನೀವು ಕೇಳ್ತಾನೆ ಇದ್ರಿ. ನಾನು ಕೂಡ ಸಿನ್ಸಿಯರಾಗಿ ಪ್ರಯತ್ನ ಪಟ್ಟಿದ್ದೆ, ಕೆಲವು ಕಾರಣಾಂತರಗಳಿಂದ ಆಗಿರಲಿಲ್ಲ. ಅವರ ಬ್ರದರ್ ನವೀನ್ ಮಯೂರ್ ಅವ್ರ ಬ್ರದರ್ ಶ್ರೇಯಸ್ ಅಂತ ನನಗೆ ಒಳ್ಳೆ ಫ್ರೆಂಡ್, ಅವರು ಈ ಹಿಂದೆ ಒಂದು ಖಾಸಗಿ ನ್ಯೂಸ್ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ರು, ಅವಾಗಿಂದನೂ ನನಗೆ ಪರಿಚಯ ಅವರು. ಆ ಒಂದು ಸ್ನೇಹ, ಆ ಒಂದು ಪರಿಚಯದಿಂದ ನಾನು ಕೇಳಿದ್ದೆ. ಬಟ್ ಏನಾಗ್ಬಿಡುತ್ತೆ, ನವೀನ್ ಸರ್ ಅವರ, ವೆರಿ ಸಾರಿ ಟು ಟೆಲ್, ನವೀನ್ ಸರ್ ಅವರ ತಾಯಿ ಇತ್ತೀಚೆಗಷ್ಟೇ ಕಾಲವಾಗಿದ್ದಾರೆ. ಅವ್ರಿಗೆ, ಆಕೆಗೆ ಈ ವಿಚಾರಗಳ ಬಗ್ಗೆ ನಾವು ಎಷ್ಟೇ ಮಾತಾಡೋಕ್ಕೆ ಹೋದರೂ ಶಿ ಇಸ್ ಟು ಗೆಟ್ ಎಮೋಷ್ನಲ್, ಮತ್ತು ನಮಗೆ ಅವ್ರನ್ನ ಎಮೋಷ್ನಲಿ ಡ್ರೈವ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ನಾನು ನಿಲ್ಲಿಸ್ಬಿಟ್ಟೆ, ಆಮೇಲೆ ನಾನು ಆ ಸ್ಪೇಸ್ನ ರೆಸ್ಪೆಕ್ಟ್ ಮಾಡಿ ಅದು ನಾನು ನಿಲ್ಲಿಸಿದ್ದೆ. ಶ್ರೇಯಸ್ ಅವ್ರ ಹತ್ರ ಈ ವಿಚಾರವಾಗಿ ನಾನು ಮಾತಾಡ್ತಿಲ್ಲ, ಪಾಪ ಅವರು ನನ್ನ ಕಾರ್ಯಕ್ರಮ ಎಲ್ಲ ನೋಡಿ ಫೋನ್ ಮಾಡೋರು, ಮೆಸೇಜ್ ಮಾಡೋರು. ಇತ್ತೀಚೆಗೆ ನಮ್ಮ ಶಿವಧ್ವಜ್ ಅವರ ಸೀರೀಸ್ ಮಾಡಿದಾಗ ಅಲ್ಲಿ ನವೀನ್ ಮಯೂರ್ ಅವ್ರ ಬಗ್ಗೆ ಶಿವಧ್ವಜ್ ಅವರು ಮಾತಾಡಿದ್ರು, ಹಲೋ ಸಿನಿಮಾದ ಎಕ್ಸ್ಪೀರಿಯನ್ಸು, ಅದನ್ನು ನಾನು ನಮ್ಮ ಶ್ರೇಯಸ್ ಅವ್ರಿಗೆ ಕಳಿಸಿದೆ. ಸರ್, ಹಿಂಗೆ ಕೇಳ್ತಾ ಇದ್ದಾರೆ, ನೋಡಿ ಏನಾದರೂ ಜನ ಇಷ್ಟ ಆಸೆ ಪಡ್ತಾ ಇದ್ದಾರೆ, ಮಾತಾಡ್ಬೋದು ಅನ್ನೋದಕ್ಕೆ ನಮ್ಮ ಶ್ರೇಯಸ್ ಅವರು ಅವ್ರ ತಂದೆಯವ್ರ ಹತ್ರ ಮಾತಾಡಿ ನವೀನ್ ಮಯೂರ್ ಅವರ ಒಂದು ಜೀವನದ ಕಥೆಯನ್ನು ದಾಖಲೆ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶ್ರೇಯಸ್ ಸರ್, ತುಂಬ ಥ್ಯಾಂಕ್ಸ್. ಸೊ ಹೀಗಾಗಿ ನವೀನ್ ಮಯೂರ್ ಸರ್ ಮನೆಗೆ ಬಂದಿದ್ದೀನಿ, ನೀವು ಆಗಲೇ ನೋಡಿದ್ರಿ ನಾನು ಬಂದಿದ್ದು ಮಾಡಿದ್ದನ್ನೆಲ್ಲ. ನಾನು ಶ್ರೇಯಸ್ ಅವರು ಬರ್ತಾರೆ ನೆಕ್ಸ್ಟ್ ಕಮಿಂಗ್ ಸೆಗ್ಮೆಂಟ್ಸ್, ನಾನು ಶ್ರೇಯಸ್ ಅವರ ಹತ್ರ ಮಾತಾಡಿಸ್ತೀನಿ. ಶ್ರೇಯಸ್ ಅವರು ನವೀನ್ ಮಯೂರ್ ಅವ್ರ ತಮ್ಮ, ಮೊದಲೇ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಈಗ ಅವರ ತಂದೆ ಮೊದಲು ರಘುನಾಥ್ ಅಂತ ಆಗಿದ್ರು, ಈಗ ರಘುರಾಮನ್ ಆಗಿದ್ದಾರೆ. ಸೊ ಅವ್ರ ಜೊತೆಗಿದ್ದೀನಿ, ನವೀನ್ ಅವ್ರ ಮನೆಯಲ್ಲೇ ಇದ್ದೀನಿ. ಬನ್ನಿ, ನವೀನ್ ಅವರ ಜೀವನಕ್ಕೆ ಹೋಗೋಣ, ಅವರ ಬಾಲ್ಯಕ್ಕೆ ಹೋಗೋಣ, ಅವರ ಸಿನಿಮಾ ಜೀವನಕ್ಕೆ ಹೋಗೋಣ, ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋಣ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ, ಎಲ್ಲ ಇಂಟರ್ವ್ಯೂಗಳಿಗೂ ನಾನು ಪ್ರಿಪೇರ್ ಆಗಿ ಬರ್ತೀನಿ, ಆ ಪ್ರಶ್ನೆ ಕೇಳಬೇಕು, ಈ ಪ್ರಶ್ನೆ ಕೇಳಬೇಕು ಅಂತ. ನಾನು ಅದೇ ಕ್ಯಾಮ್ರಾ ಆಫ್ ಆದಾಗಲೂ ಹೇಳ್ತಾ ಇದ್ದೆ ಅವ್ರ ಹತ್ರ, ಇಲ್ಲಿ ನಾನು ಏನು ಪ್ರಿಪೇರ್ ಆಗಿಲ್ಲ, ಐ ಆಮ್ ಜಸ್ಟ್ ಎ ಲಿಸ್ನರ್ ಅಷ್ಟೇ. ಅವ್ರು ಏನು ಹೇಳ್ತಾರೆ ನಾನು ಅದನ್ನು ಕೇಳ್ಕೊಂಡು ಹೋಗ್ತೀನಿ ಅಷ್ಟು ಬಿಟ್ಬಿಟ್ಟು. ನಾನು ಬೇರೆ ಇನ್ಯಾವ ಥರದ ಪ್ರಿಪ್ರೇಷನ್ನೂ ಇಲ್ಲ, ಆದರೆ ಒಂದೇ ಒಂದು ಕ್ವಶನ್ ಮಾತ್ರ ನಾನು ಕೇಳಬೇಕು ಅಂತ ಪ್ರಿಪೇರ್ ಆಗಿದ್ದೀನಿ. ಅದನ್ನು ಹೇಳಿದೆ ಅವ್ರಿಗೆ, ಯಾಕೆಂದರೆ ಅವ್ರ ಕನ್ಸಲ್ಟ್ ತೊಗೊಂಡು ನಾನು ಆ ಪ್ರಶ್ನೆ ಕೇಳಬೇಕು, ಅದನ್ನು ಮಾತಾಡ್ತಾ ಯಾವ ಪ್ರಶ್ನೆ ಅಂತ ನಿಮ್ಗೆ ಹೇಳ್ತೀನಿ. ಹಾಗಿದ್ರೆ ವೀಕ್ಷಕರು, ನಿಮ್ಮೆಲ್ಲರಿಗೂ ನಿಮ್ಮ ನಮ್ಮ ಪ್ರೀತಿಯ ಈನೋರೊಂದು ನೆನಪು, ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಅವರ ಕುಟುಂಬದವ್ರನ್ನ, ಅವರ ಸಾಧನೆಗಳನ್ನ, ಅವರ ಹೆಜ್ಜೆ ಗುರುತುಗಳನ್ನ ನಿಮ್ಮ ಮುಂದೆ ದಾಖಲೆ ಮಾಡೋದನ್ನ ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮೊದಲೊಮ್ಮೆ ಸ್ವಾಗತ ಸುಸ್ವಾಗತ. ರಘುರಾಮ್ ಅವ್ರಿಗೆ ರಘುರಾಮ್ ಅಂತ ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
ಪರವಾಗಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ತುಂಬ ನಾನು ಅಂದರೆ ಕಾದೆ ಸರ್, ಅಂದರೆ ನವೀನ್ ಮಯೂರ್ ಅವರ ಅಭಿಮಾನಿಗಳು ಇನ್ನೂ ಎಷ್ಟು ಜನ ಇದ್ದಾರೆ ಅದನ್ನು ನಾನು ಕಮೆಂಟ್ಗಳನ್ನ ಡಿಸ್ಪ್ಲೇ ಮಾಡ್ತೀನಿ. ಸಿಕ್ಕಾಪಟ್ಟೆ ಜನ ಕೇಳಿದ್ದಾರೆ ನವೀನ್ ಮಯೂರ್ ಅವರ ಜೀವನದ ಕಥೆಯನ್ನು ತಿಳಿಸೋದಕ್ಕೆ. ನಿಮಗೆ ನಿಮ್ಮ ಎಂಟೈರ್ ಫ್ಯಾಮಿಲಿಗೆ ಥ್ಯಾಂಕ್ ಯು, ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಿಮ್ಮ ಸೊಸೆಯವ್ರಿಗೂ ತಿಳಿಸ್ಬೇಕು ನಾನು, ನಮ್ಮ ಶ್ರೇಯಸ್ ಅವರ ವೈಫು ಮೇಡಮ್ಮು. ಮೇಡಮ್ ಹೆಸರು ಸರ್? ಸ್ಮಿತಾ. ಸ್ಮಿತಾ ಮೇಡಮ್ ಅವ್ರಿಗೂ ಒಳ್ಳೆ ಕಾಫಿ ಕೊಟ್ಟಿರುವಾಗ ಸೂಪರ್ ಆಗಿತ್ತು. ಯಾಕೆಂತಂದ್ರೆ ಶ್ರೇಯಸ್ ಸರ್ಗೆ ಸ್ಮಿತಾ ಮೇಡಮ್ ಅವರೇ ನಮ್ಮ ಬಗ್ಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ಈ ಇಂಟರ್ವ್ಯೂ ಆಗೋದ ಕಾರಣ. ಮ್ಯಾಮ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಎಸ್ ಇಟ್ಸ್ ಮೈ ಪ್ಲೇಷರ್ ಟು ಗಿವ್ ಯು ಮೈ ಬೆಸ್ಟ್ ವಾಟ್ ಎವರ್ ಐ ನೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಮೊದಲನೇದಾಗಿ ಯಾವ ಎಷ್ಟು ಜನ ಮಕ್ಕಳು ನಿಮಗೆ, ಯಾವಾಗ ನವೀನ್ ಅವ್ರು ಹುಟ್ಟಿದ್ರು, ಅವ್ರು ಬಾಲ್ಯ ಆಗಿತ್ತು, ಅವ್ರು ಸ್ಕೂಲಲ್ಲಿ ಮಾಡಿದ್ರು, ನೀವು ಹೇಳಿ ಸರ್ ನಾನು ಕೇಳ್ಕೊಂಡು ಹೋಗ್ತೀನಿ. ನನಗೆ ಇಬ್ಬರು ಮಕ್ಕಳು, ನವೀನ್ ಒಬ್ಬ, ಇನ್ನೊಂದು ನಿಮ್ಗೆ ಗೊತ್ತಿರೋ ಶ್ರೇಯಸ್ಸು. ನವೀನ್ ಬಾರ್ನ್ ಇನ್ 1978 ನವಂಬರ್ 25th ಅಲ್ಲಿ ಕಂಟೋನ್ಮೆಂಟಲ್ಲಿ ಸೆಂಟ್ ಫಿಲೋಮಿನಾಸ್ ಹಾಸ್ಪಿಟಲ್ ಅಲ್ಲಿ ಇದಾಯಿತು, ಡೆಲಿವರಿ ಆಯಿತು. ಸೊ ನಾರ್ಮಲ್ ಡೆಲಿವರಿ. ದೆನ್ ಆ್ಯಸ್ ಎ ಚೈಲ್ಡ್ ಇ ವಾಸ್ ವೆರಿ ಗುಡ್ ಅಂಡ್ ಕಮಿಂಗ್ ಅಪ್. ದೆನ್ ಇಮಿಡಿಯೇಟ್ಲಿ ಗೋಯಿಂಗ್ ಟು ದ ಸ್ಕೂಲ್ ಡೇಸ್, ಫಸ್ಟ್ ಒಂದು 2-3 ವರ್ಷ ಇರುವಾಗ ಅಲ್ಲಿ ಬಸವಂಗುಡಿಯಲ್ಲಿ ಆಚಾರ್ಯ ಪಾಠಶಾಲಾ ಪಕ್ಕದಲ್ಲಿ ಶಿಶು ವಿಹಾರ ಅಂತ ಒಂದಿತ್ತು. ಹೌದು ಹೌದು, ವಿಷ್ಣು ಸರ್ ಓದಿದ್ದಲ್ಲ, ಅವರ ಬಳಗದವ್ರು ಯಾರು ಕೆಲಸ ಮಾಡ್ತಿದ್ರು ಅಂತ ಕೇಳಿ ಅಲ್ಲಿ ಹೋಗಿ ಅಲ್ಲಿ ಹೋಗ್ತಾ ಇದ್ವಿ. ಬಿಕಾಸ್ ಅಲ್ಲಿ ನಮ್ಮ ಇಂಡ್ಲಾಸ್ ಇದ್ದಿದ್ದರಿಂದ ಮಧ್ಯಾಹ್ನ ಕರೆಗೆ. ಮೈ ವೈಫ್ ವಾಸ್ ಅ ಬ್ಯಾಂಕ್ ಎಂಪ್ಲಾಯಿ ಅಟ್ ದ ಟೈಮ್. ಓಕೆ, ಮೇಡಮ್ ಹೆಸರು ಸರ್, ಅಮ್ಮ ಅವ್ರ ಹೆಸರು? ಸುನಂದ ಕುಮಾರಿ ಅಂತ. ಓಕೆ, ಸುನಂದ ಕುಮಾರಿ ಅಂತೇಳಿ ಶಿ ವಾಸ್ ಅ ಬ್ಯಾಂಕ್ ಎಂಪ್ಲಾಯಿ, ವಿಜಯ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ನಾವ್ ಇಟ್ ಎಸ್ ಬೇಕಂಬ ಬ್ಯಾಂಕ್ ಆಫ್ ಬರೋಡೆ. ಸೊ ಅವ್ರು ಬೆಳಿಗ್ಗೆ 9 ಗಂಟೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತಿಂದ ಬ್ಯಾಂಕಿಗೆ. ಸೊ ಶಿ ಇಸ್ ಟು ಡ್ರಾಪ್ ಹಿಮ್ ಇನ್ ದ ಸ್ಕೂಲ್ ಅಂಡ್ ಗೋ. ಮಧ್ಯಾಹ್ನ ಹೋಗಿ ನಮ್ಮ ಅತ್ತೆನ ಯಾರೋ ಕರ್ಕೊಂಬರೋರು. ದೆನ್ ಇಮಿಡಿಯೇಟ್ಲಿ ವಿ ಮೂವ್ಡ್ ಹಿಮ್ ಟು ಕುಮಾರನ್ ಸ್ಕೂಲ್ ಇನ್ ಟಾಟಾ ಸಿಲ್ ಫಾರಂ. ಓಕೆ, ನೀವೇನು ಕೆಲಸ ಮಾಡ್ಕೊಂಡಿದ್ರಿ ಅವಾಗ? ನನಗೆ ಕನ್ಸಲ್ಟೆನ್ಸಿ ಆಗ್ಲೇನು, ಐ ವಾಸ್ ವಿತ್ ಸೇಲ್ಸ್ ಫೀಲ್ಡ್ ಇನ್ ಇಂಟರ್ನ್ಯಾಷನಲ್ ಫೀಲ್ಡ್, ಜಾನ್ಸನ್ ಜಾನ್ಸನ್ ಎಲ್ಲ ಇದ್ದೆ. ಆಮೇಲೆ ಮದುವೆ ಆದಮೇಲೆ ಸ್ವಲ್ಪ ನನಗೆ ಟ್ರಾನ್ಸ್ಫರ್ ಮಾಡೋದು ನಾರ್ತ್ ಕರ್ನಾಟಕ ಅಂತೇಳಿ ಫ್ಯಾಮಿಲಿ ಇಟ್ಕೊಂಡು ಹೋಗಕ್ಕಾಗಲ್ಲ ಅಂತ ಐ ರಿಸೈನ್ಡ್, ಸ್ಟಾರ್ಟೆಡ್ ಮೈ ಓನ್ ಪ್ರಿಂಟಿಂಗ್ ಇಂಡಸ್ಟ್ರಿ. ಸೊ ಸ್ಕ್ರ್ಯಾಪ್ ಆಗಿ ಹಂಗೆ ಶುರು ಮಾಡಿದೆ. ಇಟ್ಸ್ ಅ ವೆರಿ ಸ್ಮಾಲ್ ವೇ, ಟಿನಿ ಇಂಡಸ್ಟ್ರಿ ಥರ ಮಾಡಿದೆ. ದೆನ್ ಐ ವಾಂಟೆಡ್ ಟು ಗ್ರೋ ದೇರ್ ಇಟ್ ಸೆಲ್ಫ್. ಸೊ ಅದ್ರ ಮೇಲೆ ಸ್ವಲ್ಪ ಕನ್ಸಲ್ಟೆನ್ಸಿ ಇತ್ತು, ಇನ್ಕ್ಲೂಡಿಂಗ್ ದಿ ಅಸ್ಟ್ರಾಲಜಿ, ಅದೆಲ್ಲ ಮಾಡ್ಕೊಂಡಿದ್ವಿ. ಸೊ ಈವನ್ ಕುಮಾರನ್ಸ್ಗೆ ನಮ್ಮ ಮನೆಗೆ ಹತ್ತಿರ ಆಗತ್ತೆ ಅಂತೇಳಿ ಅಲ್ಲಿ ಸೇರಿಸಿದ್ವಿ. ಸೊ ಈ ಡಿಡ್ ಹಾಲ್ ಈಸ್ ನರ್ಸರಿ, ಪ್ರೈಮರಿ, ಮಿಡಲ್, ಹೈಸ್ಕೂಲ್ ಎಲ್ಲ ಅಲ್ಲೇ ಮಾಡಿದ. ಕುಮಾರನ್ಸ್ ಅಲ್ಲಿ ಹೇಗಿದ್ರು ಸರ್ ಸ್ಕೂಲ್ ಅಲ್ಲಿ? ಇಟ್ ವಾಸ್ ವೆರಿ ಬ್ರೈಟ್, ಇಟ್ ವಾಸ್ ವೆರಿ ಬ್ರೈಟ್ ಅಂಡ್ ಯೂಸ್ ಟು ದೇರ್ ಇಸ್ ನೋ ಎನಿ ಕಂಪ್ಲೇಂಟ್ ಫ್ರಮ್ ದ ಸ್ಕೂಲಿಂಗ್. ಎಲ್ರಿಗೂ ಅಕಾಮಡೇಟ್ ಟೀಚರ್ಸ್ ಅವರಿಗೆಲ್ಲ. ಸೊ ಇಟ್ ವಾಸ್ ಆಲ್ಸೋ ಎ ಮಾನಿಟರ್ ಆಗಿದ್ದೆ, ಅದು ಇದು ಮಾಡಿಕೊಂಡು. ಇಟ್ ವಾಸ್ ವೆರಿ, ಆಸ್ ಫಾರ್ ಆಸ್ ಎ ಸ್ಪೋರ್ಟ್ಸ್ ಇಸ್ ಕನ್ಸರ್ನ್, ವಾಲಿಬಾಲ್ ಕ್ರಿಕೆಟಲ್ಲಿ ಇಟ್ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಈ ಹಸ್ ಗಾಟ್ ಲಾಟ್ ಆಫ್ ಪ್ರೈಸಸ್ ಅಂಡ್ ಆಲ್ ದೀಸ್ ಥಿಂಗ್ಸ್. ವೆರಿ ಆಕ್ಟಿವ್, ದೇರ್ ಇಸ್ ನೋ ಸೆಕೆಂಡ್ ವರ್ಡ್ ಅಬೌಟ್ ದಟ್. ಅದೇ ಥರ ಓದಲ್ಲೂ ಭಾಳ ಗಮನ ಹರಿಸ್ತಾ ಇದ್ದ. ಹೀ ನೋಸ್ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು. ಹಿ ಹ್ಯಾಡ್ ಎ ವೆರಿ ಲಿಮಿಟೆಡ್ ಫ್ರೆಂಡ್ಸ್ ಆ ಏರಿಯಾನಲ್ಲಿ. ಗೋಯಿಂಗ್ ಗುಡ್, ವೆರಿ ಗುಡ್. ಆ ಥರ ಮಾಡಿಕೊಂಡು ಆಮೇಲೆ ವೆನ್ ಈ ಪಾಸ್ SSLC, ಹಿ ವಾಂಟೆಡ್ ಟು ಗೋ ಟು ಡಿಫ್ರೆಂಟ್ ಕ್ಲಾಸಸ್ ಆ್ಯಂಡ್ ಕಾಲೇಜಸ್. ಆ್ಯಂಡ್ ಫೈನಲಿ ವಿ ಚೂಸ್ ದಟ್ ನ್ಯಾಷನಲ್ ಕಾಲೇಜ್ ಐದರ್ ಬಸವಂಗುಡಿ ಆರ್ ಜಯನಗರ. ಜಯನಗರ ಅವನಿಗೆ ಬೆಟರ್ ಆಗುತ್ತೆ ಅಂತ ಹೇಳಿದೆ. ಯಾಕೆ ಅಂತ ಕೆಲವು ರೀಸನ್ಸ್ ಎಲ್ಲ ಕೊಟ್ಟೆ. ಬಿಕಾಸ್ ನಾನು ಅಲ್ಲೇ ನ್ಯಾಷನಲ್ ಕಾಲೇಜಲ್ಲೇ ಓದಿದ್ದು, ನಾನು ಓದಿದ್ದು ಬಸವಂಗುಡಿ, ಅವಾಗ ಜಯನಗರ ಇರಲಿಲ್ಲ. ಆಯಿತು ಹೋಗ್ತೀನಿ ಅಂತ ಅಲ್ಲಿ ಹೋದ. ಅಲ್ಲಿ ಹೋದ್ಮೇಲೇ ಅವನಿಗೆ ನ್ಯಾಷನಲ್ ಕಾಲೇಜ್ ನೋಡೋದಕ್ಕೆ ಅದು ಈ ನಾಟಕ ರಂಗದಲ್ಲಿ ಅಲ್ಲೆಲ್ಲ ಭಾಳ ಫೇಮಸ್. ಹೌದು ಹೌದು, ಭಾಳ ಫೇಮಸ್ ಅಲ್ಲಿ. ಸುಮಾರು ಜನ ಅಲ್ಲಿಂದಾನೆ ಪಳಗಿ ಬಂದಿರೋರು, ಕನ್ನಡ ದೊಡ್ಡ ಆಕ್ಟರ್ ಆಗಿರೋರು ಎಲ್ಲರೂ ಅಲ್ಲಿಂದಾನೆ ಪಡ್ಕೊಂಬಂದವರು. ಅವರು ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾರೆ. ಅಲ್ಲಿ ಹೋಗಿದ ತಕ್ಷಣ ಇವನಿಗೆ ಸ್ವಲ್ಪ ನಾಟಕ ಅದು ಇದು ಆಗಿ ಸ್ವಲ್ಪ ಇದ್ದಕ್ಕಿದ್ದಂಗೆ ಅವನಿಗೆ ಮಾಡ್ಲಿಂಗ್ ಬಗ್ಗೆ ಯಾರೋ ಅತ್ತು ಕಟ್ಟಿದ್ರು. ಸೊ ನೀವು ಮೂಲತಃ ಬಸವನಗುಡಿ ಕಡೆಯವರು? ಎಲ್ಲ ಸೌತ್ ಬಸವಂಗುಡಿ, ಮೇನ್ ಆಗಿ ಬಸವಂಗುಡಿ, ಟಾಟಾ ಸಿಲ್ಕ್ ಫಾರಮ್, ಎನ್ ಆರ್ ಕಾಲೋನಿ, ಆ ಏರಿಯಾನವ್ರು ನಾವು. ಬಸವಂಗುಡಿ ಬಾಯ್ಸ್? ಬಸವಂಗುಡಿ ಬಾಯ್ಸ್ ನಾವು. ಚಿಕ್ಕ ವಯಸ್ಸಲ್ಲಿ ನಾನು ಈ ಆಕ್ಟಿಂಗ್ ಬರ್ತೀನಿ ಸರ್, ನೀವು ಅದನ್ನು ಸ್ಟಾರ್ಟ್ ಮಾಡಿದ್ರೆ ನಾನು ಇನ್ನೂ ಸ್ವಲ್ಪ ಹಿಂದಿನಲ್ಲೇ ಕೆಲವು ಪ್ರಶ್ನೆಗಳು ಕೇಳಬೇಕು ಅನ್ಸುತ್ತೆ. ಪಿಕ್ಚರ್ಗಳು ನೋಡ್ತಾ ಇದ್ರೆ ನವೀನ್ ಅವರು ಚಿಕ್ಕ ವಯಸ್ಸಿನಲ್ಲಿ? ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ನೋಡ್ತಾ ಇದ್ದ, ಜಾಸ್ತಿ ಏನಂತ ಟೈಮೇ ಇರ್ತಾ ಇರಲಿಲ್ಲ ಅವನಿಗೆ ಅಷ್ಟೊಂದಿಲ್ಲ. ಯಾಕೆಂದ್ರೆ ನಾವು ಹೋದ್ರೆ ಆ ಚಿಕ್ಕ ವಯಸ್ಸಿನಲ್ಲಿ ಹೋದ್ರೆ ನಾವುಗಳು ಜಾಸ್ತಿ ಹೋಗ್ಬೇಕು, ನಾವು ಹೋದ್ರೆ ನಾವು ಕರ್ಕೊಂಡು ಹೋಗ್ತಾ ಇದ್ವಿ. ಬಟ್ ನಾವು ನೋಡ್ತಾ ಇದ್ವಿ, ಕನ್ನಡ ಜಾಸ್ತಿ ನೋಡ್ತಾ ಇದ್ವಿ. ಅದು ಮೇಜರ್ ಆಗಿ ಅವಾಗ ರಾಜ್ಕುಮಾರ್ದು ಅವರು ಇರ್ದದ್ದು ಮಾಡೋಲ್ಲ ನೋಡ್ತಾ ಇದ್ವಿ ನಾವು.
ಸೊ ತಮಿಳು ನೋಡ್ತಾ ಇದ್ದೆ. ಸೊ ಯಾವಾಗ ಅವಳಿಗೂ ಕೆಲಸ ಇರೋದ್ರಿಂದ ಯಾವಾಗಲೂ ಬಹಳ ಸಿಕ್ಕಿದಾಗ ಒಂದು ತಿಂಗಳಿಗೆ ಒಂದು ಸಲ ಏನೋ ಹೋಗ್ತಾ ಇದ್ವಿ. ಇವಾಗ ಇಬ್ರು ವರ್ಕಿಂಗ್ ಆಗಿದ್ರು ಸರ್, ವರ್ಕಿಂಗ್ ಪೇರೆಂಟ್ಸ್, ಮಕ್ಕಳಿಬ್ರು, ನವೀನ್ ಅವರು, ಶ್ರೇಯಸ್ ಅವರು, ಶ್ರೇಯಸ್ ಇಬ್ರು ಇಬ್ರು. ಸೊ ಆ ಮಕ್ಕಳು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊತಾ ಇದ್ರು ಅಥವಾ ನಿಮ್ಮ ಮಕ್ಕಳು ಎಷ್ಟು ಮಿಸ್ ಮಾಡ್ಕೊಳ್ಳಿಲ್ಲ? ಅದ್ರಲ್ಲಿ ಏನಾಗಿತ್ತು ಅಂದ್ರೆ ನಾನು ಅವ್ರಿಗೆ ಮಿಸ್ ಮಾಡಕ್ಕೆ ಚಾನ್ಸ್ ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ನಂದು ಕನ್ಸಲ್ಟೆನ್ಸಿ ಇರೋದ್ರಿಂದ, ನನ್ನ ಪ್ರಿಂಟಿಂಗ್ ಇರೋದ್ರಿಂದ ಬೆಳಗ್ಗೆ ನಾನು ಹೋದ್ರೆ ತಿರ್ಗಾ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾ ಇದ್ದೆ. ಓಕೆ. ಅವಾಗ ಬಂದಾಗ ಇವ್ರಿಗೆ ಸ್ಕೂಲ್ಗೆಲ್ಲ ಹೋಗಿ ಇವರಿಗೆ ಊಟ ಆಗಿಟ್ಟು ತಿಂಡಿ ಎಲ್ಲ ಏನೇನು ಮಾಡಬೇಕು ಮಾಡಿ ಟೈಮ್ ಕರೆಕ್ಟಾಗಿ ಇವ್ರನ್ನ ಕರ್ಕೊಂಬಂದ್ಬಿಟ್ಟು ಆ ಥರ ದೇವ್ ನೆವರ್ ಮಿಸ್ ದಟ್ ದೇರ್ ಯಾರು ಇಲ್ಲ ಅನ್ನೋದು ಮಿಸ್ ಮಾಡೋಕ್ಕೆ ಚಾನ್ಸ್ ಕೊಡಲಿಲ್ಲ, ಬರಲಿಲ್ಲ. ವಿ ಸಮ್ ಅವ್ರದ್ರ ಇಷ್ಟು ಸ್ಟೇ ಇದ್ದೆ. ಅವರು ಸಾಯಂಕಾಲ ಬರೋ ತನಕ ನಾನು ಇದ್ಬಿಟ್ಟು ಆಮೇಲೆ ಸಾಯಂಕಾಲ ಅವಳು ಬಂದಮೇಲೆ ಅವಳಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಾನು ಐ ಇಷ್ಟು ಗೋ ಆನ್ ಮೈ ವರ್ಕ್. ನಾನು ತಿರ್ಗಾ ಇಷ್ಟು ವರ್ಕ್ ಅಪ್ ಏಯ್ಟ್ ಓ ಕ್ಲಾಕ್ 9 o'clock ತನಕನೂ ಪ್ರೆಸ್ ನಾನು ಮಾಡಿಸ್ಕೊಂಡು ಹೋಗ್ಕೊತಾ ಇದ್ದೆ. ಸೊ ಇವಳು ಬಂದಮೇಲೆ ಆಫೀಸಿಂದ ಬಂದಮೇಲೆ ಶೀ ಇಸ್ ಟು ಟೇಕ್ ಕೇರ್ ಆಫ್. ದೇ ನೆವರ್ ಫೀಲ್ಡ್ ದಟ್ ಪೇರೆಂಟ್ಸ್ ಇಲ್ಲ ಆ ಥರ ಬರಲಿಲ್ಲ ಅವ್ರಿಗೆ. ಓಕೆ. ಆ ಥರ ಬರಲಿಲ್ಲ ಅವ್ರಿಗೆ. ಓಕೆ. ನವೀನ್ ಅವರು ಅಂದರೆ ಇವಾಗ ಮಾಡ್ಲಿಂಗು ಫ್ಯಾಷನ್ ಇಂಡಸ್ಟ್ರಿಗೆ ಬಂದರೂ ಎಲ್ಲ ನಿಜ, ಆದರೆ ಶಾಲಾ ದಿನಗಳಲ್ಲಿ ಅವರ ಸ್ಕೂಲ್ ಡೇಸ್ನಲ್ಲಿ ಈ ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಈ ಥರ ಸ್ಕೂಲಲ್ಲಿ ಏನೇನು ಫಂಕ್ಷನ್ಸ್ ನಡೆಯೋದು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋಣ. ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋಣ. ಆ್ಯಂಡ್ ಅವ್ರದ್ದು NCC ಕ್ಯಾಂಪು ಅಲ್ಲಿ ಇಲ್ಲೆಲ್ಲ ಹೋಗೋದು, ಅವ್ರಿಗೆಲ್ಲ ಅದು ಇಂಡಿಪೆಂಡೆನ್ಸ್ ಡೇ ಅದು ರಿಪಬ್ಲಿಕ್ ಡೇ ಏನೇನು ಪೆರೇಡ್ಸ್ ಇದೆಲ್ಲ ಅದು ಹೋಗೋದು. ಆ್ಯಂಡ್ 2 ಸಲ ಡೆಲ್ಲಿಗೆ ಅದೊಂದು ವಾಲಿಬಾಲ್ ಕಾಂಪಿಟೇಷನ್ಗೆ ಸ್ಕೂಲವರೇ ಕಳಿಸ್ಕೊಟ್ಟಿದ್ರು. ಪ್ಲಸ್ ಇಲ್ಲೂ ಜಾಸ್ತಿ ಓಡಾಡೋರು. ಇವು ಎಲ್ಲ ಅವನು ಓದು ಪ್ಲಸ್ ಇದು ಎರಡೂ ಇವಷ್ಟು ಬ್ಯಾಲೆನ್ಸ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದ ಅವನು. ಓಕೆ. ನವೀನ್ ಮಯೂರ್ ಅವರ ನಿಜವಾದ ಹೆಸರು ನವೀನ್ ಮಯೂರ್ ಅಲ್ಲ? ನವೀನ್, ಓನ್ಲಿ ನವೀನ್. ಅದಾದ್ಮೇಲೆ ಅವನು ಮಯೂರ್ ಇಟ್ಕೊಂತೀನಿಂದ ಇಟ್ಕೊಂಡೆ. ದೆನ್ ಆಸ್ ಪರ್ ದಿ ನ್ಯೂಮರಾಲಜಿ ಅವನ ಆಕ್ಚುಲಾಗಿ ನೋಡಕ್ಕೆ ಹೋಯ್ತು ಅಂದ್ರೆ ಸೈನ್ ಮಾಡೋದು ಆದಿತ್ಯ ನವೀನ್ ಮಯೂರ್. ಆದಿತ್ಯ ನವೀನ್ ಮಯೂರ್ ಏನು ಸರ್? ಆದಿತ್ಯ ನವೀನ್, ಆದಿತ್ಯ ಅನ್ನೋದಕ್ಕೆ ಇಟ್ ಇಸ್ ಸಮಥಿಂಗ್ ಲೈಕ್ ದ ಸೂರ್ಯನ್ಗೆ ಆದಿತ್ಯ ಅಂತ ಕರೀತಾರೆ. ಹೌದು, ರವಿಗೆ. ಸೊ ಅವನಿಗೆ ಇಟ್ ಹ್ಯಾಸ್ ಟು ಬಿ ವೆರಿ ಪವರ್ಫುಲ್ ದೇ. ಸೊ ಅದಕ್ಕೋಸ್ಕರ ಅದನ್ನ ಸೇರಿಸ್ಕೊಂತ ಅಂತೇಳಿ ಅದು ಭಾಳ ಚೆನ್ನಾಗಿದೆ ಮಾಡು ಅಂತ ಕೊಡು ಅಂತೇಳಿ. ಅದೇ ನವೀನ್ ಮಯೂರ್ ಅಂತಾನೆ ಜಾಸ್ತಿ ಫೇಮಸ್ ಆಗಿದ್ದೆ ಬರ್ತು. ಬಟ್ ಅವನ ಸಿಗ್ನೇಚರು, ಚೆಕ್ ಸೈನ್ ಮಾಡೋದು, ಅಪ್ಲಿಕೇಶನ್ ಫಾರೋದು, ಅದೆಲ್ಲ ಮಾಡೋದು ಆದಿತ್ಯ ನವೀನ್ ಮಯೂರ್ ಅಂತ ಫಿಲಿಂ ಬಂದ್ಮೇಲೆ. ಅದಕ್ಕಿಂತ ಮುಂಚೆ ಅವ್ನು ಬರೀ ನವೀನ್ ಎಲ್ಲಾರ್ ಅಷ್ಟೇ, ನವೀನ್ ಎಲ್ಲಾರ್ ಮಾತ್ರ ಅವನ್ದು ಎಲ್ಲ ಕಡೆ ರೆಕಾರ್ಡ್ಸ್ ಇರೋದು. ಓಕೆ. ಈ ಮಾಡ್ಲಿಂಗ್, ಮಾಡ್ಲಿಂಗ್ ಹೇಗೆ ಬಂತು ಅವ್ರಿಗೆ ಆಸಕ್ತಿ? ಮಾಡ್ಲಿಂಗ್ ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಕೆಲವು ಕಾಲೇಜಲ್ಲಿ ನಿನ್ ಪರ್ಸನಾಲಿಟಿ ಚೆನ್ನಾಗಿದ್ಯಾ, ಹಂಗಿದ್ಯಾ, ನೀನ್ ಯಾಕೆ ಹಿಂಗ್ ಮಾಡಬಾರ್ದು, ಹಂಗ್ ಮಾಡಬಾರ್ದು ಅಂತ. ಏ ಎಲ್ಲೋ ಸರಿ ನಡಿ ಅಂತೇಳಿ ಹೆಂಗೆ ಶುರು ಮಾಡ್ದೆ. ಇದ್ದಕ್ಕಿದಂಗೆ ಕಿಮ್ಸ್ ಅಲ್ಲಿ ಯಾವುದೋ ಒಂದು ಕಾಂಪಿಟೇಷನ್ ಇತ್ತು. ಈ ವಾಸ್ ಆಸ್ಟ್ ಟು ಪಾರ್ಟಿಸಿಪೇಟ್ ಮಾಡೋದು ಅಂತ ಹೇಳಿದ್ರು. ಹೋದ, ಪಾರ್ಟಿಸಿಪೇಟ್ ಮಾಡಿ ಇಮಿಡಿಯೇಟ್ಲಿ ಗಾಟ್ ವೆರಿ ಗುಡ್ ರೆಕಗ್ನಿಷನ್. ದೇ ಸಮ್ ಪ್ರೈಸ್ ಆಲ್ಸೋ ಬಂತು ಅಂತ ಕಾಣಿಸುತ್ತೆ. ಅದು ಹಳೆ ಥಿಯೇಟ್ರ್ ಬೇರೆ ಆಗಿತ್ತು. ಸಂಜಯ್ ಥಿಯೇಟ್ರು, ಸಂಜಯ್ ಥಿಯೇಟ್ರ್ ಅದು, ಸರ್ ಸಂಜಯ್ ಥಿಯೇಟ್ರು. ಅದರಲ್ಲಿ ಒಂದು ಪ್ಲಾಟ್ಫಾರ್ಮ್ನಲ್ಲಿದ್ದ, ನನಗೂ ಕರೆ ಕೇಳಿದೆ, ಕರೆದಿದ್ದ, ಹೋಗಿದೆ. ಸೊ ಹಿ ಡಿಡ್ ಎಕ್ಸೆಪ್ಷನ್ಲಿ ವೆಲ್, ರ್ಯಾಂಪ್ ಶೋ ಅದೆಲ್ಲ ಮಾಡಿ ಚೆನ್ನಾಗಿ ಮಾಡ್ದ. ಅವಾಗ ಎಷ್ಟು ಏಜ್ ಅವ್ರಿಗೆ? ಅವ್ನು ದಟ್ ಈಸ್ ಇನ್ ದ ಇಯರ್ 97, ಅರೌಂಡ್ 96-97 ಅಂದರೆ ಸೇಮ್ ಮೇ ಬಿ ಅರೌಂಡ್ 1998-19. ಅದು ಅದಕ್ಕಿಂತ ಕಮ್ಮಿ ಅಂತ ಕಾಣಿಸುತ್ತೆ. ಆಮೇಲೆ ಅದನ್ನು ಯಾವಾಗ ಅದು ಮಾಡ್ತಾ ಮಾಡ್ತಾನೆ ಅವನು PUC ವಾಸ್ ಸಕ್ಸಸ್ಫುಲ್, ಕ್ವಾಟ್ ಸಕ್ಸಸ್ಫುಲ್. ಸೈನ್ಸ್ ಸರ್? ಕಾಮರ್ಸ್ ಅಂತ ಕಾಣಿಸುತ್ತೆ ಕಾಮರ್ಸ್. ಯಾಕಂದರೆ ಈ ವಾಂಟ್ಸ್ ಟು ಗೋ ಟು ಬಿ, ಅವನಿಗೆ ಮಾರ್ಕೆಟಿಂಗ್ನಲ್ಲಿ BBM ಮಾಡಬೇಕು ಅಂತ ಆಸೆ ಇತ್ತು ಅವನು. ಅವನು ಸರಿ ಅಂತ ಜೈನ್ ಕಾಲೇಜಿಗೆ ಬಂದು ಸೇರಿಕೊಂಡ. ಅವಾಗಲೂ ಕಂಟಿನ್ಯೂ ಮಾಡ್ತಾ ಇದ್ದ. ಸೊ ಹಿ ದಿ ಆಲ್ವೇಸ್ ದಿ ಮಾಡ್ಲಿಂಗ್ ಅವನ ಜೊತೆಲಿ ಯಾವಾಗಲೂ ಇರೋದು, ಎಲ್ಲರೂ ಶೋ ಕರೆಯೋದು, ಹೋಗೋದು, ಮಾಡ್ಕೊಂಬರೋದು. ಅವನು ಹಿ ವಾಸ್ ಡೂಯಿಂಗ್ ದಟ್. ದೆನ್ ಇಮಿಡಿಯೇಟ್ಲಿ ಈ ಗಾಟ್ ಅ ರೆಕಗ್ನಿಷನ್ ಅಮಾಂಗ್ ದಿ 1 in 25 ಇನ್ ಆಲ್ ಇಂಡಿಯಾ ಬೇಸಿಸ್ ಫಾರ್ ಎ ಮಿಸ್ಟರ್ ಗ್ರೇವಿಯಾಗೆ ಇವನು ಒಬ್ಬನ ಸೆಲೆಕ್ಟ್ ಆದ. ಅದರಲ್ಲಿ ಬೆಂಗಳೂರಿಂದ ಹಿ ವಾಸ್ ದ ಓನ್ಲಿ ಪರ್ಸನ್ ಹೂ ಗಾಟ್ ಸೆಲೆಕ್ಟೆಡ್. ಬಟ್ ಫೈನಲಿ ಅದರಲ್ಲಿ ಏನೋ ಒಂದು ಏಜೋ ಗೇಜೋ ಮಾಡಿ ಹೀ ಕುಡ್ ನಾಟ್ ಗೆಟ್ ಇನ್ ಟು ದಿ ಫೈನಲ್ ಸ್ಟೇಜ್ ಆಫ್ 10. ಸೊ ಅದು ಸ್ವಲ್ಪ ಅವ್ನು ಡಿಸಪಾಯಿಂಟ್ ಆಯಿತು. ದೆನ್ ಐ ಸೆಡ್ ಇದು ದಿಸ್ ಇಸ್ ನಾಟ್ ಅವರ್ ಕಪ್ ಆಫ್ ಟೀ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನೀನು ನಿನ್ನಷ್ಟು ನೀನು ನೋಡ್ಕೊಂಡಿರು ಅಂತೇಳಿ ಐ ಕನ್ವಿನ್ಸ್ ಹಿಮ್. ಅಂಡ್ ಹಿ ಆಲ್ಸೋ ಸೆಡ್ ಓಕೆ ಆಯ್ತು ಬಿಡು ಅಷ್ಟೇ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಮಾಡ್ಲಿಂಗ್ಗೆ ಬರೀ ಸ್ವಲ್ಪ ಅಷ್ಟು ಮುತುವರ್ತಿ ತೋರಿಸ್ಲಿಲ್ಲ, ಆಯ್ತು ಅಂತೇಳಿ ಹಂಗೆ ಓಡಾಡಿಕೊಂಡು ಇ ಸ್ಟಾರ್ಟೆಡ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ದಿ ಸ್ಟಡೀಸ್. ಅಷ್ಟು ದಟ್ ಈಸ್ ಆ ಟೈಮ್ನಲ್ಲಿ
ಸ್ಪರ್ಶಾಗೆ ಸುನೀಲ್ ಕುಮಾರ್ ದೇಸಾಯಿ ವಾಸ್ ಲುಕಿಂಗ್ ಫಾರ್ ಎ ಮಾಡ್ಲಿಂಗ್ ಕ್ಯಾರೆಕ್ಟರ್. ಅವ್ನು ಎಕ್ಸ್ಟ್ರಾಡಿನರಿ, ನೀನು ಇದೇ ಬೇಕು, ಇದೇ ಹೋಟ್ಲು ಬೇಕು, ಅದೇ ಬೇಕು ಅಂತ ಯಾವತ್ತೂ ಡಿಮ್ಯಾಂಡ್ ಮಾಡಿದ್ದೇ ಇಲ್ಲ. ಯಾವುದೇ ನೀರು ಕೊಟ್ಟರು, ಏನೇ ಕೊಟ್ಟರು ಮಾಡೋನು. ಅಷ್ಟೊಂದು ಡೌನ್ ಟು ಅರ್ತ್ ಅವನು, ಯಾರಿಗೂ ಏನು ಡಿಮ್ಯಾಂಡ್ ಮಾಡಿಲ್ಲ. ಇದು ಈ ತಲೆಗೆ ವಾಶ್ ಮಾಡ್ಕೊಳ್ಳೋದು, ಬಿಸಿಲಲ್ಲಿ ನೀರು ಕೇಳೋದು, ಅವೆಲ್ಲ ಎಂಥದ್ದು ಯಾವ ಪಿಕ್ಚರ್ನಲ್ಲೂ ಏನೂ ಮಾಡೋಕ್ಕೋಗಲಿಲ್ಲ.